ಸಾಲ ಪಡೆಯೋದಕ್ಕೋಸ್ಕರ ರೈತ ಒಬ್ಬ ಒಡವೆಯನ್ನ ಒಂದು ಬ್ಯಾಂಕ್ ನಲ್ಲಿ ಅಡಮಾನ ಇರಿಸಿದ್ದ. ಆದ್ರೆ ಅದನ್ನ ಬಿಡಿಸುವಂತಹ ಸಂದರ್ಭದಲ್ಲಿ ಆತನಿಗೆ ಶಾಕ್ ಆದಿತ್ತು. ಏನಾಯ್ತು ಹೇಳ್ತೀವಿ, ಬ್ರೇಕಿಂಗ್ ಕೂಡ ಲಭ್ಯವಾಗ್ತಿದೆ. ಬಂಗಾರವನ್ನ ಬಿಡಿಸಲು ಹೋದಂತಹ ರೈತನಿಗೆ ಶಾಕ್ ಆದಿತ್ತು. ಇನ್ನು ಅಡವಿಟ್ಟಿದ್ದ ಬಂಗಾರದ ತೂಕವನ್ನೇ ಕಡಿಮೆ ಮಾಡಿದ್ರ ಎಸ್ಬಿಐ ಬ್ಯಾಂಕ್ ಅವರು ಅನ್ನುವಂತಹ ಪ್ರಶ್ನೆ ಕಾಡ್ತಿರುವಂತದ್ದು. ಎಸ್ಬಿಐ ಬ್ಯಾಂಕ್ ನಿಂದ ರೈತನಿಗೆ ವಂಚನೆ ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ಪೊಲೀಸ್ ಠಾಣೆಯನ್ನ ಮೆಟ್ಟಿಲೇರಿದ್ದಾನೆ ಈತ. ಬಂಗಾರ ಅಡಮಾನವಿರಿಸಿ 65,000 ಪಡೆದಿದ್ದ ರೈತ ನಂದೀಶ್, 46 ಗ್ರಾಂ 200 ಮಿಲಿ ಚಿನ್ನವನ್ನ ಅಡವಿಟ್ಟು ಸಾಲವನ್ನ ಪಡೆದಿದ್ದ ರೈತ ನಂದೀಶ್, ನೀವು ಅಡ ಇಟ್ಟಿರೋದು ಕೇವಲ 18 ಗ್ರಾಂ ಮಾತ್ರ ಅಂತ ಬ್ಯಾಂಕ್ ಸಿಬ್ಬಂದಿ ವಾದವನ್ನ ಮಾಡಿದ್ದಾರೆ. ಸದ್ಯ ಈತ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಕೂಡ ಏರಿದ್ದಾನೆ. ನನಗೆ ನ್ಯಾಯ ಸಿಗ್ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ ರೈತ ನಂದೀಶ್. ಬ್ಯಾಂಕ್ನವರ ಮಾತಿಗೆ ಗಾಬರಿ ಆಗಿದ್ದಾನೆ ರೈತ ನಂದೀಶ್. ಇನ್ನು ಅಡಮಾನವನ್ನ ಏರಿಸಿದಂತಹ ಚಿನ್ನವನ್ನ ಬಿಡಿಸಲು ಹೋದಂತಹ ಸಂದರ್ಭದಲ್ಲಿ ರೈತ ನಂದೀಶ್ಗೆ ಶಾಕ್ ಆಗಿತ್ತು. ಇದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಸಾಲವನ್ನ ಪಡೆಯೋದಕ್ಕೆ ಅಂತ ಚಿನ್ನವನ್ನ ಅಡಮಾನ ಇಟ್ಟಿದ್ದ ಈ ಒಂದು ಬ್ಯಾಂಕ್ ನಲ್ಲಿ ಇನ್ನು ಚಿನ್ನವನ್ನ ಬಿಡಿಸಲು ಹೋದಂತಹ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಶಾಕ್ ನೀಡಿದ್ದಾರೆ. ನೀವು ಇಟ್ಟದಂತಹ ಚಿನ್ನದ ಗ್ರಾಮ್ ಕಡಿಮೆ ಅಂತ ಅನ್ಬಿಟ್ಟು ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಎಲ್ಲಾ ಮಾಹಿತಿಯನ್ನ ಇಟ್ಕೊಂಡಿದ್ದಾನೆ ರೈತ, ಆದ್ರೆ ಈತನಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ಧಿಕ್ಕಾರ ಕೂಡ ಕೂಗಿದ್ದಾನೆ. ಸದ್ಯಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಏರಿ ನನಗೆ ನ್ಯಾಯ ದೊರಕಿಸಿ ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾನೆ. 46 ಗ್ರಾಂ 200 ಮಿಲಿ ಚಿನ್ನವನ್ನ ಅಡವಿಟ್ಟು 65,000 ಸಾಲವನ್ನ ಪಡೆದಿದ್ದ ರೈತ ನಂದೀಶ್, ಆದ್ರೆ ನೀವು ಇಟ್ಟಿದ್ದು 18 ಗ್ರಾಂ ಚಿನ್ನ ಮಾತ್ರ ಅಂತ ಸಿಬ್ಬಂದಿ ವಾದವನ್ನ ಮಾಡಿದ್ದಾರೆ. ಬ್ಯಾಂಕ್ನವರ ಮಾತಿಗೆ ಗಾಬರಿ ಆಗಿದ್ದಾನೆ ರೈತ. ಒಂದಷ್ಟು ಸಾಲ ಸೂಲವನ್ನ ಮಾಡ್ಬೇಕಾಗುತ್ತೆ ಹೊರಗಡೆ ಅನ್ನುವಂತಹ ವಿಚಾರಕ್ಕಾಗಿ ತನ್ನ ಬಳಿ ಇದ್ದಂತಹ ಚಿನ್ನವನ್ನೇ ತೆಗೆದುಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಅಡವನ್ನ ಇಟ್ಟಿರ್ತಾನೆ ಈತ. ಆದ್ರೆ ಸರಿಸುಮಾರು ಒಂದಷ್ಟು ದಿನಗಳು ಆದ ನಂತರ ಚಿನ್ನವನ್ನ ಬಿಡಿಸಲು ಹೋದಂತಹ ಸಂದರ್ಭದಲ್ಲಿ ನೀವು ಇಷ್ಟು ಚಿನ್ನವನ್ನ ಇಟ್ಟಿಲ್ಲ, ನೀವು ಕಡಿಮೆ ಆದಂತಹ ಒಂದು ಕಡಿಮೆ ಗ್ರಾಮನ್ನ ಹೇಳಿ ಸಿಬ್ಬಂದಿಗಳು ಒಂದು ಶಾಖನ್ನ ಕೊಟ್ಟಿರುವಂತದ್ದು. ಎಲ್ಲಾ ಒಂದು ಮಾಹಿತಿ ಇದ್ರೂ ಕೂಡ, ಎಲ್ಲಾ ಒಂದು ದಾಖಲೆಗಳಿದ್ರೂ ಕೂಡ ವಾದವನ್ನ ಮಾಡ್ತಿದ್ದಾರೆ. ಒಂದು ಬ್ಯಾಂಕ್ನವರು, ಎಸ್ಬಿಐ ಬ್ಯಾಂಕ್ನವರು ನನ್ನ ಬಳಿ ವಾದವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನನಗೆ ನ್ಯಾಯವನ್ನ ದೊರಕಿಸಿ ಕೊಡ್ಬೇಕು ಅಂತ ರೈತ ನಂದೀಶ್ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿದ್ದಾನೆ. ಬ್ಯಾಂಕ್ ಮುಂದೆ ಕೂಡ ಪ್ರತಿಭಟನೆಯನ್ನ ನಡೆಸಿ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಅಧಿಕಾರವನ್ನ ಕೂಗಿರುವಂತದ್ದು.